ಸಿಕ್ಕಲ್ಲ ಅಂದ್ರೆ ನಿಮಗೆ ಪೆಟ್ರೋಲ್ ಸಿಗಲ್ಲ. ಡೋಂಟ್ ಕೇರ್ ಮಾಡಿದ್ರೆ ನಿಮ್ ಗಾಡಿನೇ ಓಡಲ್ಲ. ಹೆಲ್ಮೆಟ್ ಕಡ್ಡಾಯಕ್ಕೆ ಖಾಕಿ ಐಡಿಯಾ. ಸೊ ದ್ವಿಚಕ್ರ ವಾಹನ ಸವಾರರಿಗೆ ಬಿಗ್ ಶಾಕ್ ಆದಿದ್ಯಾ? ರಸ್ತೆಯಲ್ಲಿ ದಂಡ ಕಟ್ಟದಲ್ದೆ ಬಂಕಲ್ಲು ಫೈನ್ ಕಟ್ಟಬೇಕಾಗತ್ತೆ. ಇನ್ ಮುಂದೆ ಹೆಲ್ಮೆಟ್ ಹಾಕದೆ ಹೋದರೆ ದೇವ್ರೆ ಕಾಪಾಡಬೇಕು. ಸೊ ಹೆಲ್ಮೆಟ್ ಮರ್ತ್ ಬಂದ್ರೆ ಆ ಹೆಲ್ಮೆಟ್ ಕೊಡೋ ದುಡ್ಡಿಗಿಂತ ಜಾಸ್ತಿ ಫೈನ್ ಕಟ್ಟಬೇಕಾಗತ್ತೆ. ಇನ್ ಮುಂದೆ ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಪೆಟ್ರೋಲ್ ಸಿಗಲ್ಲ. ಪೆಟ್ರೋಲ್ ಇಲ್ಲ ಅಂದ್ರೆ ನಿಮ್ ಗಾಡಿನೇ ಮುಂದಕ್ಕೆ ಹೋಗಲ್ಲ. ಹೆಲ್ಮೆಟ್ ಇಲ್ಲದ ತಲೆಗೆ ಬಂಕಲ್ಲೇ ಬೀಳುತ್ತೆ ಬಿಗ್ ಫೈನ್. ಸೊ ಏನು ಹಾಗಾದ್ರೆ ರಸ್ತೆನಲ್ಲಿ ನಿಮ್ಗೆಲ್ರಿಗೂ ಹೆಲ್ಮೆಟ್ ಹಾಕದೇ ಇದ್ರೆ ಫೈನ್ ಕಟ್ಟಬೇಕಾಗಿರುವಂತದ್ದು ಗೊತ್ತು. ಆದ್ರೆ ಇನ್ನು ಮುಂದೆ ಪೆಟ್ರೋಲ್ ಬಂಕಲ್ಲೂ ಕೂಡ ಹೆಲ್ಮೆಟ್ ಇಲ್ಲ ಅಂತಂದ್ರೆ ಪೆಟ್ರೋಲ್ ಹಾಕಲ್ಲ, ಅಷ್ಟೇ ಅಲ್ಲ ಫೈನ್ ಕೂಡ ಕಟ್ಟಬೇಕಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಖಾಕಿ ಹೊಸ ಐಡಿಯಾ ಮಾಡಿದೆ. ಪೆಟ್ರೋಲ್ ಇಲ್ಲ ಅಂದ್ರೆ ನಿಮ್ ಗಾಡಿ ಮುಂದಕ್ಕೆ ಹೋಗಲ್ಲ. ಸೊ ಹೆಲ್ಮೆಟ್ ಹಾಕಲೇಬೇಕು. ಅಪಘಾತ ಆಗಿರ್ತಕ್ಕಂತ ಸಂದರ್ಭದಲ್ಲಿ ತಲೆಗೆ ಪೆಟ್ಟಾಗೋದನ್ನ ತಡೆಯೋದಕ್ಕೆ ಪೊಲೀಸರು ಮಾಡಿರ್ತಕ್ಕಂತ, ಟ್ರಾಫಿಕ್ ಪೊಲೀಸರು ಮಾಡಿರ್ತಕ್ಕಂತ ಹೊಸ ಮಾರ್ಗ ಇದು. ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಪೆಟ್ರೋಲ್ ಬಂಕಲ್ ಪೆಟ್ರೋಲ್ ಹಾಕಲ್ವಂತೆ. ಹೆಲ್ಮೆಟ್ ಕಡ್ಡಾಯ ಮಾಡೋದಕ್ಕೆ ಪೊಲೀಸರು ಮೆಗಾ ಪ್ಲಾನ್ ಮಾಡಿದ್ದಾರೆ. ಪಾಪ ಏನೇನೋ ಸರ್ಕಸ್ ಮಾಡಿದ್ರು, ಕಡ್ಡಾಯ ಮಾಡಿದ್ರು, ಹಿಂದೆ ಫೈನ್ ಜಾಸ್ತಿ ಹಾಕಿದ್ರು, ಯಾವುದು ಕೂಡ ಸಕ್ಸಸ್ಫುಲ್ ಆಗಲಿಲ್ಲ. ಈಗ ಪೆಟ್ರೋಲ್ ಬಂಕ್. ಹಾಗಾದ್ರೆ ಪೊಲೀಸರ ಈ ಐಡಿಯಾಕ್ಕೆ ಜನ ಯಾವ ರೀತಿ ಪ್ರತಿಕ್ರಿಯಿಸಿದ್ದಾರೆ, ಬೇರೆ ಬೇರೆಯವರು ಯಾವ ರೀತಿ ಪ್ರತಿಕ್ರಿಯಿಸಿದ್ದಾರೆ, ಪೊಲೀಸರು ಹೇಳಿದ ತಕ್ಷಣ ಎಲ್ಲ ಒಪ್ಕೊಂಡ್ಬಿಡ್ತಾರ? ಸೊ ಆ ಕುರಿತಾದ ಒಂದು ರಿಪೋರ್ಟ್ ಇಲ್ಲಿದೆ. ದ್ವಿಚಕ್ರ ವಾಹನಗಳಿಗೆ ಅಪಘಾತವಾದ್ರೆ ಮೊದಲು ಪೆಟ್ಟಾಗುವುದೇ ತಲೆಗೆ. ಸಾಮಾನ್ಯವಾಗಿ ಬೈಕ್ ಅಪಘಾತಗಳಲ್ಲಿ ಸವಾರರು ತಲೆಗೆ ಪೆಟ್ಟಾಗಿಯೇ ಸಾವು ಸಂಭವಿಸಿರೋ ಪ್ರಕರಣಗಳೇ ಹೆಚ್ಚು. ಅದಕ್ಕಾಗಿನೇ ಹೆಲ್ಮೆಟ್ ಕಡ್ಡಾಯ ಮಾಡಲಾಯಿತು. ಹೆಲ್ಮೆಟ್ ಧರಿಸದೇ ಇರುವವರಿಗೆ ಫೈನ್ ಹಾಕಿ ಅರಿವು ಮೂಡಿಸೋ ಪ್ರಯತ್ನ ಮಾಡಲಾಯಿತು. ಆದ್ರೆ ಜನ ಮಾತ್ರ ಬದಲಾಗಲಿಲ್ಲ ರೀ. ಯಾವುದು ಸುರಕ್ಷತೆಗಾಗಿ ಪಾಲಿಸಬೇಕಾಗಿದ್ದ ಮುಂಜಾಗ್ರತಾ ಕ್ರಮವಾಗಬೇಕಾಗಿತ್ತು, ಅದು ಕೇವಲ ಟ್ರಾಫಿಕ್ ಪೊಲೀಸರು ಕಂಡ್ರೆ ಮಾತ್ರ ಕಾನೂನು ಪಾಲನೆಯ ವಿಷಯವಾಗಿತ್ತು. ಹೆಲ್ಮೆಟ್ ಧರಿಸದೆ ಬೈಕ್ ಸವಾರಿ ಮಾಡುವವರಿಗೆ ಬುದ್ಧಿ ಕಲಿಸೋದಕ್ಕೆ ಟ್ರಾಫಿಕ್ ಪೊಲೀಸರು ಈಗ ಸಖತ್ ಪ್ಲಾನ್ ಮಾಡಿದ್ದಾರೆ. ಹೌದು, ಇನ್ ಮುಂದೆ ಹೆಲ್ಮೆಟ್ ಧರಿಸದೆ ಹೋದ್ರೆ ಪೆಟ್ರೋಲ್ ಬಂಕ್ ನಲ್ಲಿ ಪೆಟ್ರೋಲ್ ಸಿಗೋದಿಲ್ಲ. ಆಯಿಲ್ ಕಂಪನೀಸ್ ಇದಾರಿಗೆ, ಫಾರ್ ಎಕ್ಸಾಂಪಲ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ, ಇನ್ನು ಹಲವಾರು ಕಂಪನಿ ಇದಲ್ವಾ, ಅವ್ರಿಗೆ ನಾನು ಪತ್ರ ಬರೆದಿದ್ದೀನಿ. ಈ ಇನಿಷಿಯೇಟಿವ್ಗೆ ತಾವು ಇದನ್ನು ಕೂತು ದೊಡ್ಡವರು ನೀವೆಲ್ಲ ಕೂತು ಇದ್ರ ಬಗ್ಗೆ ಚಿಂತನೆ ಮಾಡಬೇಕು ಮತ್ತು ಚರ್ಚಿಸಿ ಒಂದು ಆರ್ಡ್ರನ್ನು ಇಶ್ಯೂ ಮಾಡಿ. ಸಂಬಂಧಪಟ್ಟ ಎಲ್ಲೋ ಪೆಟ್ರೋಲ್ ಬಂಕ್ ತಾವು ಆರ್ಡರ್ಸ್ ಕೊಡಿ. ಎಲ್ಲ ಪೆಟ್ರೋಲ್ ಅಸೋಸಿಯೇಷನ್ ಇದಾರಲ್ವಾ, ಬಂಕ್ ಅಸೋಸಿಯೇಷನ್ ಇದಾರಲ್ವಾ, ಅವ್ರಿಗೆಲ್ಲ ತಾವು ಒಂದು ಡೈರೆಕ್ಷನ್ ಕೊಡಿ ಹೇಳಿದ್ರೆ. ಹೊಸ ಯೋಜನೆ ಜಾರಿಗೆ ಟ್ರಾಫಿಕ್ ಪೊಲೀಸರು ಸಜ್ಜಾಗಿದ್ದು ಹೆಲ್ಮೆಟ್ ಹಾಕದ ಬೈಕ್ ಸವಾರರಿಗೆ ಇನ್ ಮುಂದೆ ಬಂಕ್ ಸಿಬ್ಬಂದಿ ಜಪ್ಪಯ್ಯ ಅಂದ್ರೂ ಪೆಟ್ರೋಲ್ ಹಾಕಲ್ಲ. ಇದಕ್ಕೆ ಪೆಟ್ರೋಲ್ ಮಾಲೀಕರ ಸಂಘ ವಿರೋಧ ವ್ಯಕ್ತಪಡಿಸಿದೆ. ಕಾಯ್ದೆ ಮಾತ್ರ ತುಂಬಾ ಒಳ್ಳೇದು, ಆದ್ರೆ ಕಾಯ್ದೆ ಬಗ್ಗೆ ಇಂಪ್ಲಿಮೆಂಟ್ ಮಾಡುವಾಗ ಆಗು ಹೋಗುಗಳನ್ನ ಸ್ವಲ್ಪ ಯೋಚನೆ ಮಾಡ್ಬೇಕು ತಾನೆ. ಅದನ್ನ ಮಾಡಿದೇನೆ, ಜನಗಳಿಗೆ ತಿಳುವಳಿಕೆ ಹೇಳಿದೇನೆ ನಾನು ಈ ಕಾಯ್ದೆ ಮಾಡಿದ್ದೇನೆ ಅಂತಂದ್ರೆ, ಆದ್ರಿಂದ ಆಗುವಂತ ತೊಂದರೆ ಅದಕ್ಕೆ ಯಾರು ಜವಾಬ್ದಾರ? ಯಾರು? ಪೊಲೀಸ್ನವ್ರ ಜವಾಬ್ದಾರ, ಕಂಪನಿಯವ್ರ ಜವಾಬ್ದಾರ, ಗೌರ್ಮೆಂಟ್ನವ್ರ ಜವಾಬ್ದಾರ? ಪ್ರೊಟೆಕ್ಷನ್ ಇಲ್ಲ, ನಮ್ಮ ಕೈಯಲ್ಲಿ ಮಾಡಕ್ ಆಗದೇ ಇಲ್ಲ. ಇನ್ನು ಟ್ರಾಫಿಕ್ ಪೊಲೀಸರ ಈ ಯೋಜನೆಗೆ ಸಾರ್ವಜನಿಕರು ಕೂಡ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಅವರು ಎಷ್ಟೇ ರೋಡಲ್ಲಿ ಹಿಡಿದ್ರು ಜನ ಇನ್ನೂ ಹೆಲ್ಮೆಟ್ ಹಾಕ್ತಾ ಇಲ್ಲ. ಸೊ ಈ ಥರ ಪೆಟ್ರೋಲ್ ಬಂಕ್ ಈ ಥರ ಎಲ್ಲ ಅವ್ರು ಸ್ಟ್ರಿಕ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಅವರು ಜನ ಹೆಲ್ಮೆಟ್ ಹಾಕ್ತಾರೆ ಅಂತ ಅವರು ಒಂದು ಇನಿಷಿಯೇಟಿವ್ ತೊಗೊಂಡಿದ್ರೆ. ಸೊ ಇದು ಆ್ಯಕ್ಚುಲಿ ಒಳ್ಳೆ ಇನಿಷಿಯೇಟಿವ್. ಎಲ್ಲ ಪಬ್ಲಿಕ್ ಒಬ್ಬೆ ಮಾಡಿದೆ ಒಳ್ಳೆ ಆಗುತ್ತೆ, ನಮ್ಮ ಒಳ್ಳೆಗೆ ತಾನೇ ಇದು ಮಾಡ್ತಾ ಇರೋದು ಅಷ್ಟೇ, ಬೇರೆ ಏನು. ಇದು ಸ್ಟ್ರಿಕ್ಟ್ ಮಾಡಿದೇನೆ ಅವಾಗ ಸ್ವಲ್ಪ ಒಬ್ಬೆ ಮಾಡ್ತಾರೆ, ಇಲ್ಲಾಂದ್ರೆ ಯಾರು ಒಬ್ಬೆ ಮಾಡೋದು? ಇದರ ಜೊತೆಗೆ ಅರ್ಧ ತಲೆಯ ಹೆಲ್ಮೆಟ್ ಬ್ಯಾನ್ ಗೂ ಪೊಲೀಸರು ಚಿಂತನೆ ನಡೆಸಿದ್ದಾರೆ. ದ್ವಿಚಕ್ರ ಅಪಘಾತ ಸಂಭವಿಸಿದ ಸಂದರ್ಭದಲ್ಲಿ ಅರ್ಧ ತಲೆಯ ಹೆಲ್ಮೆಟ್ ಧರಿಸಿದವರಿಗೆ ಸಾವು ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಒಟ್ಟಾರೆ ಕಾನೂನು ಎಷ್ಟೇ ಬಿಗಿಯಾದ್ರೂ ಜನರಲ್ಲಿ ಸುರಕ್ಷತೆಯ ಅರಿವು ಮೂಡುವುದು ಬಹಳ ಮುಖ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜು ಆರ್ಯ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು ಆರ್ಯ, ಎಸ್ ಆಫ್ ಕೋರ್ಸ್ ಇಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್, ಪೆಟ್ರೋಲ್ ಬಂಕಲ್ ಪೆಟ್ರೋಲ್ ಹಾಕಲ್ಲ ಅಂತ.
ಫೈನ್ ಬೇರೆ ಹಾಕ್ತಾರಂತ. ಅಕಸ್ಮಾತ್ ಪೆಟ್ರೋಲ್ ಇಲ್ಲ ಅಂತಂದ್ರೆ ಪೆಟ್ರೋಲ್ ಬಂಕ್ ಅಲ್ಲಿ ಎಕ್ಸ್ಟ್ರಾ ಫೈನು ಹಾಕ್ತಾರ, ಎಷ್ಟಿರುತ್ತೆ ಆ ಫೈನು? ಹೊಸ ಹೆಲ್ಮೆಟ್ ಕೊಡೋಕ್ಕಿಂತ ಜಾಸ್ತಿ ಇರುತ್ತಾ? ಏನೇನು ಇದು ಯೋಜನೆ, ಏನ್ ಪ್ಲಾನ್ ಹಾಕೊಂಡಿದ್ದಾರೆ ಪೊಲೀಸರು? ಇದು ಪ್ರಾಕ್ಟಿಕಲಿ ಸಾಧ್ಯ ಆಗುವಂತದ್ದ? ಏನ್ ಹೇಳ್ತಾರೆ? ಮಂಜುವಾರಿಯ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ರೈಟ್, ಪ್ರಶ್ನೆ ಇರತಕ್ಕಂಥದ್ದು ತಲೆನಾ ತೈಲನಾ ಅಂತ. ಪೆಟ್ರೋಲ್ಗೆ ಯಾಕೆ ಇದನ್ನ ಅಸೋಸಿಯೇಟ್ ಮಾಡ್ತೀರಿ ಅಂತಾರೆ ಪೆಟ್ರೋಲ್ ಮಾಲೀಕರ ಸಂಘದವರು. ಹೆಲ್ಮೆಟ್ ಹಾಕದೇ ಇರೋದು ಜನಗಳು, ಅದನ್ನ ಪೆಟ್ರೋಲ್ ಬಂಕಿಗೆ ಯಾಕೆ ಅಸೋಸಿಯೇಟ್ ಮಾಡ್ತೀರಿ ಅನ್ನೋಂಥದ್ದು ಒಂದು. ಆದ್ರೆ ಜನಗಳ ಸುರಕ್ಷೆ ಇವತ್ತು ರಸ್ತೆ ಪ್ರಯಾಣದಲ್ಲಿ ಬಹಳ ಬಹಳ ಮುಖ್ಯ. ಹಾಗಾಗಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ರು ಈ ಹಿಂದೆ, ಆದರೂ ಕೂಡ ಅದು ಏನು ಪಾಲಿಸ್ತಾ ಇಲ್ಲ ಜನಗಳು. ಪಿಲಿಯನ್ ರೈಡರ್ ಹೆಲ್ಮೆಟ್ ಮಾಡಿದ್ರು, ಹಿಂಬದಿ ಸವಾರರು ಕೂಡ ಹೆಲ್ಮೆಟ್ ಧರಿಸಲೇಬೇಕು ಅಂತ ಕಡ್ಡಾಯ ಮಾಡಿದ್ರು. ಅದಕ್ಕೂ ಬೇರೆ ಏನೋ ಒಂದು ಮಾರ್ಗ ಕಂಡುಕೊಂಡ್ರು. ಇದೀಗ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಹಾಕಲ್ಲ, ನಿಮ್ಮ ಟೂ ವೀಲರ್ಗೆ, ನಿಮ್ ಗಾಡಿಗೆ ಪೆಟ್ರೋಲ್ ಬೀಳಲ್ಲ ನಿಮ್ಮ ಹತ್ರ ಹೆಲ್ಮೆಟ್ ಇಲ್ಲ ಅಂತಂದ್ರೆ ಅಂತ ರೂಲ್ಸ್ ಮಾಡ್ತಾ ಇದ್ದಾರೆ, ಹೊಸ ರೂಲ್ಸು. ಸೊ ಪೆಟ್ರೋಲ್ ಬಂಕಲ್ಲೂ ಫೈನ್ ಕಟ್ಟಬೇಕಾಗತ್ತೆ, ಜೊತೆಗೆ ಹೆಲ್ಮೆಟ್ ಇಲ್ಲ ಅಂತಂದ್ರೆ ಗಾಡಿಗೆ ಪೆಟ್ರೋಲ್ ಹಾಕಲ್ಲ. ಈ ತರ ಒಂದು ಹೊಸ ರೂಲ್ಸ್ ತರ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗತ್ತೆ, ಜನ ಇದಕ್ಕೆ ಒಪ್ತಾರ? ಸಾರ್ವಜನಿಕರು ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಬಹುದು ನ್ಯೂಸ್ 18 ಗೆ. ಕೆಂಪೇಗೌಡ ಮೈಸೂರಿನಿಂದ ಕರೆ ಮಾಡಿದ್ದಾರೆ ಸರ್, ನಮಸ್ಕಾರ, ಏನ್ ಹೇಳಕ್ ಬಯಸ್ತೀರಿ? ಇದು ನೋಡಿ, ನಾವು ಈಗ 55 ವರ್ಷ, ನಮ್ಗೆ ನಾನು ಕಡಿಮೆ ಅಂದ್ರೆ ಒಂದು 20 ವರ್ಷದಿಂದನೂ ನಾನು ವೆಹಿಕಲ್ ಓಡಿಸ್ತಾ ಬಂದಿದ್ದೀನಿ. ಒಂದಿನ ಯಾವ್ದೇ ಯಾವ್ದು ಏನು ಇದಿಲ್ಲ. ನಾವು ಹೆಲ್ಮೆಟ್ ಇಂದನೇ ಸಮಸ್ಯೆ ಹೊರತು, ಹೆಲ್ಮೆಟ್ ಇಲ್ಲ ಅಂದ್ರೆ ಏನು ಯಾವ್ದು ಏನು ಸಮಸ್ಯೆ ಇಲ್ಲ. ಅವ್ರವ್ರ ಜಾಗೃತಿಯಿಂದ ಅವ್ರವ್ರು ಓಡಾಡೋದು, ಅದು ಅವ್ರು ಕಲ್ತ್ಕೋಬೇಕು. ವೆಹಿಕಲ್ ಓಡಿಸ್ತಾರಲ್ಲ ಅವ್ರು ಕಲ್ತ್ಕೋಬೇಕು. ಬೇಕಾಗಿಲ್ಲ ಹೆಲ್ಮೆಟ್ ಅಂತಿರು, ನಿಯಮನೆ ತಿಳ್ಕೊಂಡ್ರಲ್ಲ ಅವರು ಅಡ್ಡಾ ದಿಡ್ಡಿ ಬರ್ತಾರೆ. ನನ್ಗೀಗ ಒಂದ್ ವರ್ಷದಲ್ಲಿ ಹೆಲ್ಮೆಟ್ ಹಿಡಿತಾ ಇದಾರೆ ಅನ್ಬಿಟ್ಟು ಅಂತ ರಾಂಗ್ ರೂಟ್ ಅಲ್ಲಿ ಬಂದು ಕಾಲ್ಗೆ ಗುದ್ದಿ ಆಕ್ಸಿಡೆಂಟ್ ಮಾಡ್ದ. ಅದಕ್ಕೆ ಎಷ್ಟು ನಡೀತಾ ಇದೆ ಈಗಾದ್ರೆ? ಅದ್ರಿಂದ ಎದುರಿಕೆಯಿಂದ ಓಡ್ ಬಂದು ಅವರು ನಮ್ಗೆ ತೊಂದರೆ ಮಾಡ್ತಾ ಇದಾರೆ ಹೊರತು ಅವ್ರವ್ರು ಓಡಾಡ್ಲಿಕ್ಕೆ ಏನು ತೊಂದರೆ ಆಗ್ತಿಲ್ಲ. ಜಾಗೃತಿ ಬೇಕು, ಎಚ್ಚರಿಕೆ ಬೇಕು, ಎಲ್ಲಾ ರೋಡ್ ರೂಲ್ಸ್ ಬಗ್ಗೆ ಗೊತ್ತಿರಬೇಕು ಅಂತ. ಖಂಡಿತ ಸತ್ಯ. ರೈಟ್, ಥ್ಯಾಂಕ್ ಯು ಕೆಂಪೇಗೌಡ ಅವರೇ ಮಾತನಾಡಿದಕ್ಕೆ. ನಮ್ಮ ಪ್ರತಿನಿಧಿ ಮಂಜು ಆರ್ಯ ನೇರ ಸಂಪರ್ಕದಲ್ಲಿದ್ದಾರೆ. ರೈಟ್ ಮಂಜು ಆರ್ಯ, ಗೋ ಹೆಡ್. ಪೆಟ್ರೋಲ್ ಬಂಕ್ ಅಲ್ಲಿ ಫೈನ್ ಹಾಕ್ತಾರ, ಏನೇನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಪೊಲೀಸರು? ಆದ್ರೆ ಇದು ಪ್ರಾಕ್ಟಿಕಲಿ ಸಕ್ಸಸ್ಫುಲ್ ಆಗುತ್ತೆ ಅಂತ ಅನ್ಸುತ್ತಾ? ಜನ ಏನ್ ಹೇಳ್ತಾರೆ, ಪೆಟ್ರೋಲ್ ಬಂಕ್ ನವರು ಏನ್ ಹೇಳ್ತಾರೆ ಇದಕ್ಕೆ? ಖಂಡಿತ ಶ್ರೀಲಕ್ಷ್ಮಿ, ಕಳೆದ ಹಲವು ದಿನಗಳಿಂದಲೂ ಕೂಡ ಅಷ್ಟೇ ಬೆಂಗಳೂರು ನಗರ ಪೊಲೀಸರು ಪ್ರತಿಯೊಬ್ಬರು ಕೂಡ ಹೆಲ್ಮೆಟ್ ಧರಿಸಿ ವಾಹನವನ್ನ ಚಲಾಯಿಸಿ ಅನ್ನುವಂಥ ಮಾತನ್ನು ಹೇಳ್ತಿದ್ರು ಕೂಡ ಯಾರು ಕೂಡ ಅಷ್ಟೇ ಅದನ್ನು ಸರಿಯಾಗಿ ಮಾರ್ಗದರ್ಶನ ಸೂಚನೆ ಮಾಡ್ತಿರ್ಲಿಲ್ಲ. ಈ ನಿಟ್ಟಿನಲ್ಲಿ ಈಗ ಪ್ರತಿಯೊಬ್ಬರು ಕೂಡ ಅಷ್ಟೇ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು. ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿದ್ರೆ ಮಾತ್ರ ಪೆಟ್ರೋಲ್ ಬಂಕ್ಗಳಲ್ಲಿ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಹಾಕ್ತೀವಿ ಅನ್ನುವಂಥ ಒಂದು ಹೊಸ ಒಂದು ರೂಲ್ಸನ್ನು ಮಾಡೋಕ್ಕೆ ಕೂಡ ಬೆಂಗಳೂರು ಪೊಲೀಸರು ಹೊರಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು ಕೂಡ ಅಷ್ಟೇ ನಾವು ನೋಡಬೇಕಾಗುತ್ತೆ. ಸರ್ ಹೇಳಿ, ಈಗ ಬೆಂಗಳೂರು ಪೊಲೀಸರು ಪೆಟ್ರೋಲ್ ಬಂಕ್ಗಳಿಗೆ ಬರಬೇಕು ಮುಂಚೆ ಹೆಲ್ಮೆಟ್ ಹಾಕೊಂಡು ಬಂದರೆ ಮಾತ್ರ ಪೆಟ್ರೋಲ್ ಹಾಕೋದು, ಇಲ್ಲ ಅಂದರೆ ಪೆಟ್ರೋಲ್ ಹಾಕಬಾರ್ದು ಅಂತ ಹೊಸ ರೂಲ್ಸ್ ತರ್ತಿದ್ದಾರೆ. ಏನು ಅನಿಸುತ್ತೆ ನಿಮಗೆ? ನನಗೆ ಈ ರೂಲ್ಸ್ ಬಗ್ಗೆ ಏನು ಗೊತ್ತಿಲ್ಲ, ಇವಾಗ ತಿಳಿದಿರೋದು, ನೀವು ಹೇಳಿದ್ಮೇಲೆ ಗೊತ್ತಾಗಿರೋದು. ಅದರ ರೂಲ್ಸ್ ಚೆನ್ನಾಗಿದೆ, ಅದೇ ಥರ ನಡೆದ್ರೆ ಕರೆಕ್ಟ್ ಆಗಿರುತ್ತೆ. ಓಕೆ ಶ್ರೀಲಕ್ಷ್ಮಿ, ನಾವು ಕೇಳಿದಂಗೆ ಎಷ್ಟೋ ಜನ ವಾಹನ ಸವಾರಿಗೆ ಒಂದು ರೂಲ್ಸ್ ಬರ್ತಾ ಇರೋ ಅನ್ನೋ ಬಗ್ಗೆ ಕೂಡ ಕಿಂಚಿಷ್ಟು ಮಾಹಿತಿ ಇಲ್ಲ. ಇನ್ನೂ ಕೂಡ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಈ ಒಂದು ಪೆಟ್ರೋಲ್ ಬಂಕ್ಗಳಿಗೆ ಕೂಡ ಅಷ್ಟೇ ಪೆಟ್ರೋಲ್ ಹಾಕ್ಸೋಕೆ ಅಂತಲೇ ಸಾಕಷ್ಟು ಜನರು ಬರ್ತಿದ್ದಾರೆ. ಎಷ್ಟೋ ಜನಕ್ಕೆ ಈ ಒಂದು ಪೆಟ್ರೋಲ್ ಬಂಕ್ಗಳಿಗೆ ಬರಬೇಕಂದ್ರೆ ಹೆಲ್ಮೆಟ್ ಹಾಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ, ಇನ್ನೂ ಸರ್ಕಾರ ಇಂತಹ ಒಂದು ಯೋಜನೆಯನ್ನು ಮಾಡೋಕೆ ಹೊರಟಿದೆ ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಂತಹ ಸ್ಪಷ್ಟವಾದ ಮಾಹಿತಿಗಳು ಕೂಡ ಇಲ್ಲ. ಇನ್ನೊಬ್ರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ನಾವು ಕೇಳೋಣ. ಸರ್ ಹೇಳಿ, ಈಗ ಗೌರ್ಮೆಂಟು ಒಂದು ಹೊಸ ರೂಲ್ಸು ಹೆಲ್ಮೆಟ್ ಹಾಕೊಂಡು ಬಂದರೆ ಮಾತ್ರ ಪೆಟ್ರೋಲ್ ಹಾಕಬೇಕು, ಇಲ್ಲಾಂದ್ರೆ ಪೆಟ್ರೋಲ್ ಹಾಕಬಾರ್ದು ಅಂತ ರೂಲ್ಸ್ ತರ್ತೆ, ಏನಂತೀರಾ ಈ ರೂಲ್ಸ್? ಅದು ತುಂಬ ಚೆನ್ನಾಗಿ ರೂಲ್, ಅದು ಫಾಲೋ ಮಾಡಬಹುದಾ? ಹೆಲ್ಮೆಟ್ ನನ್ನ ಸೇಫ್ಟಿಯಲ್ಲಿದೆ, ತುಂಬ ಒಳ್ಳೆಯದು ಪಾಲಿಸಿ, ಫಾಲೋ ಮಾಡಬಹುದಾ? ಸಾಕಷ್ಟು ಬಾರಿ ಸಂಚಾರಿ ಪೊಲೀಸರು ಹೇಳ್ತಾನೆ ಇದ್ರು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ ಅಂತ, ಯಾರು ಕೂಡ ರೂಲ್ಸ್ನ ಎಲ್ಲ ರೂಲ್ಸ್ ಬ್ರೇಕ್ ಮಾಡ್ತಿದ್ರು. ಇದರಿಂದ ಫೈನ್ಸ್ ಕೂಡ ಜಾಸ್ತಿ, 100 ರೂಪಾಯಿ 1,000 ರೂಪಾಯಿ ಮಾಡಿದ್ರು. ಜೊತೆಗೆ ಈ ಹೊಸ ಒಂದು ರೂಲ್ಸ್ ಥರ ಕೊಟ್ಟಿದ್ದಾರೆ, ನಿಮಗೆ ಇದನ್ನು ನೋಡಿದ್ರೆ ಏನನ್ಸುತ್ತೆ ಸರ್? ಅದು ಫೈನ್ಸ್ ತುಂಬ ಆಗಿದೆ, ಅದು ಕರೆಕ್ಟ್ ಅಲ್ಲ. ಓಲ್ಡ್ ಫೈನ್ಸ್ ಎಲ್ಲ ತುಂಬ ಸರಿಯಾಗಿದೆ. ಅದು ಫೈನ್ಸ್ ಇನ್ಕ್ರೀಸ್ ಮಾಡೋಕ್ಕೆ ಏನು ಚೇಂಜಸ್ ಆಗಲ್ಲ. ಅದು ವಿ ಹ್ಯಾವ್ ಟು ಫಾಲೋ ಇಟ್. ಅದು ನಮಗೆ ಅಲ್ಲೂ ಪ್ರಯತ್ನ ಮಾಡಬೇಕು, ಅದು ರೂಲ್ಸ್ ಫಾಲೋ ಮಾಡಬಹುದಾ? ಅದು ಗೌರ್ಮೆಂಟ್ಗೆ ಹೆಲ್ಪ್ ಮಾಡಬಹುದಾ? ಹೆಲ್ಮೆಟ್ ನನ್ನ ಸೇಫ್ಟಿಯಲ್ಲಿ ಇದೆ, ಟ್ರಾಫಿಕ್ ರೂಲ್ಸ್ ನಮಗೆ ಫಾಲೋ ಮಾಡಬಹುದಾ? ನನ್ನ ಬೆನಿಫಿಟಲ್ಲಿ ಫಾಲೋ ಮಾಡಬಹುದಾ ಅಷ್ಟೇ ಸರ್.
ಇದು ಬೈಕ್ ಸವಾರರು ಹೇಳುವಂತಹದ್ದು ಸರ್ಕಾರ ಏನು ಹೊಸ ಒಂದು ರೂಲ್ಸ್ ತರ ಕೊಟ್ಟಿದೆ ಅದು ನಮ್ಮ ಒಳ್ಳೇದಕ್ಕೋಸ್ಕರ, ಯಾಕಂದ್ರೆ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿದಂತ ಸಂದರ್ಭದಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಅಪಘಾತ ಆದ್ರೂ ಕೂಡ ತಲೆಗೆ ಯಾವುದೇ ರೀತಿ ಪೆಟ್ಟಾಗಲ್ಲ. ನಾವು ಈಗಾಗಲೇ ಫೈನ್ಸ್ ಅನ್ನು ಕೂಡ ಅಷ್ಟೇ 100 ರೂಪಾಯಿ ಇದ್ದಂತ ಫೈನ್ 1,000 ರೂಪಾಯಿ ಮಾಡಿದ್ರೆ ನಾವು ಇದಕ್ಕೆ ನಾವು ಒಪ್ಕೊಳ್ತೀವಿ. ಆದ್ರೆ ಗೌರ್ಮೆಂಟ್ ಈ ಒಂದು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ಬೇಕು ಮತ್ತೆ ಹೆಲ್ಮೆಟ್ ಇದ್ರೆ ಮಾತ್ರ ಏನು ಪೆಟ್ರೋಲ್ ಹಾಕ್ತೀವಿ ಅಂತ ಏನೊಂದು ರೂಲ್ಸ್ ತರ ಕೊಟ್ಟಿದೆ, ಆ ಒಂದು ರೂಲ್ಸ್ಗೂ ಕೂಡ ಅಷ್ಟೇ ನಾವು ಒಪ್ಕೊಂತೀವಿ ಅನ್ನೋಂತ ಮಾತನ್ನೇ ಅನೇಕ ಬೈಕ್ ಸವಾರ ಹೇಳುವಂತಹದ್ದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಮಂಜು ಆರ್ಯ ಆ ಡೀಟೇಲ್ಸ್ಗಾಗಿ. ಬಟ್ ನಂಗೊಂದು ಸಣ್ಣ ಡೌಟು, ಈ ಪೆಟ್ರೋಲ್ ಬಂಕ್ಗಳು ಇನ್ನು ಮುಂದೆ ಹೆಲ್ಮೆಟ್ ಅಂಗಡಿ ಶುರು ಮಾಡ್ಬಿಡ್ತಾರಾ ಅಂತ, ಅಲ್ಲಿ ಈ ಹೆಲ್ಮೆಟ್ ಹಾಕೊಂಬಂದಿರೋ ಇಲ್ಲೇ ಒಂದು ಹೆಲ್ಮೆಟ್ ತಗೊಳ್ಳಿ ಅಂತ ಶುರು ಮಾಡ್ಬಿಡ್ತಾರಾ, ಅಥವಾ ಅಲ್ಲೇ ಈಗೇನು ಬೇರೆ ಕಡೆ ಲಂಚ ಕೊಡ್ತಾ ಇದ್ರಲ್ಲ ಹಂಗೆ ಅಲ್ಲೂ ಲಂಚ ಕೊಡೋಕೆ ಶುರು ಮಾಡ್ಬಿಡ್ತಾರಾ ಜನಗಳು. ಸೊ ಮಹಾಜನಗಳೇ, ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆ ನಿಮ್ಮ ಅಭಿಪ್ರಾಯನ ಹಂಚ್ಕೊಳ್ಳಿ. ನಿಮ್ಗೇನನ್ಸುತ್ತೆ ಇದು ಪ್ರಾಕ್ಟಿಕಲಿ ಅಪ್ಲಿಕೇಬಲ್ಲ, ಫಾಲೋ ಮಾಡಬೇಕು, ಎಸ್ ನಮ್ಮ ತಲೆನ ನಾವೇ ಕಾಪಾಡ್ಕೋಬೇಕ್ರಿ ಅಂತ ಹೇಳ್ತಿರು, ಅಥವಾ ಇಲ್ಲ ಇಲ್ಲ ಇದು ಸರಿಯಾಗಲ್ಲ ಬೇರೆ ನಿಯಮಗಳನ್ನು ತರಬೇಕು ಬೇರೆ ತರ ಮಾಡಬೇಕು ಅಂತಿರೋ, ಅಥವಾ ಆಲ್ರಿ ಅಂತ ಹಾಫ್ ರೇಟ್ ಚೀಪ್ ರೇಟ್ಗೆ ಕಡಿಮೆ ಕ್ವಾಲಿಟಿಯ ಅತ್ಯಂತ ಕಳಪೆ ಗುಣಮಟ್ಟದ ಹೆಲ್ಮೆಟ್ಗಳನ್ನ ಮಾರ್ತಾರಲ್ಲ ಅವ್ರನ್ನ ಏನ್ ಮಾಡ್ತೀರಿ ಅಂತ ಕೇಳ್ತಿರೋ, ನಿಮ್ಮ ಅಭಿಪ್ರಾಯ ಏನಿದೆ ಕರೆ ಮಾಡಿ ನ್ಯೂಸ್ 18 ಒಂದಿಗೆ ನಿಮ್ಮ ಅಭಿಪ್ರಾಯನ ಹಂಚ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್, ಎಲ್ಲರ ಮನೆಯಲ್ಲೂ ಟೂ ವೀಲರ್ಸ್ ಇರುತ್ತೆ, ಎಲ್ರಿಗೂ ಅಗತ್ಯವಾಗಿರ್ತಕ್ಕಂತ ಒಂದು ಸ್ಟೋರಿ ಇದು. ಸೊ ಏನಾಗುತ್ತೆ ಪೆಟ್ರೋಲ್ ಬಂಕ್ ಅಲ್ಲಿ